ನಮಸ್ಕಾರ ಸ್ನೇಹಿತರೆ, ಎಲ್ಲ ಎಸ್ಆರ್ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತೇ ಅತಿ ಪವಿತ್ರವಾದ ಮೊಟ್ಟ ಮೊದಲನೇ ಕಾರ್ತಿಕ ಸೋಮವಾರ. ಇವತ್ತು ಸ್ಕಂದ ಪುರಾಣದಲ್ಲಿರುವ ಕಾರ್ತಿಕ ಸೋಮವಾರ ವ್ರತಕತೆ ಕೇಳಿದರು, ಹೇಳಿದರು, ಓದಿದರು, ಕೋಟಿ ಜನ್ಮಗಳ ಮಹಾಪುಣ್ಯ ಬರುತ್ತೆ, ಜನ್ಮಾಂತರದ ಪಾಪಗಳೆಲ್ಲವೂ ಕೂಡ ಹೊರಟು ಹೋಗುತ್ತೆ, ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುವಂತೆ ಆ ಪರಮೇಶ್ವರ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಹಾಗಾದರೆ ಆಲಸ್ಯ ಮಾಡದೆ ಆ ಪವಿತ್ರವಾದ ಕಥೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ. ಇದು ಕೃತಯುಗದಲ್ಲಿ ನಡೆದಂತಹ ಕತೆ. ಯಮುನಾ ನದಿ ತೀರದಲ್ಲಿ ಪರಮ ಪವಿತ್ರವಾದ ದಿವ್ಯ ಪುರುಷರು ವಾಸಿಸುವಂತಹ ರಾಜ್ಯ ಒಂದಿತ್ತು. ಆ ರಾಜ್ಯವನ್ನು ಚಿತ್ರವರ್ಮ ಎಂಬ ರಾಜ ಪಾಲಿಸುತ್ತಿದ್ದ. ಚಿತ್ರವರ್ಮನಿಗೆ ಒಟ್ಟು 8 ಜನ ಗಂಡು ಮಕ್ಕಳು ಹಾಗೂ ಒಬ್ಬಳು ಮಗಳಿದ್ದಳು. ಚಿತ್ರವರ್ಮನಿಗೆ ಮಗಳೆಂದರೆ ತುಂಬಾ ಪ್ರೀತಿ. ಹಿಮವಂತ ಪಾರ್ವತೀದೇವಿ ಹುಟ್ಟಿದಾಗ ಎಷ್ಟು ಸಂತೋಷವಾಗಿದ್ದನೋ ಚಿತ್ರವರ್ಮ ಕೂಡ ಅವನಿಗೆ ಮಗಳು ಹುಟ್ಟಿದಾಗ ಅಷ್ಟೇ ಸಂತೋಷವಾಗಿದ್ದ. ಮಗಳು ಸ್ವಲ್ಪ ಬೆಳೆದ ನಂತರ ಉತ್ತಮವಾದ ಪಂಡಿತರನ್ನು ಕರೆದು ಮಗಳ ಭವಿಷ್ಯ ಹೇಗಿರುತ್ತದೆ ಎಂದು ಕೇಳಿದ. ಅವಳ ಜಾತಕವನ್ನು ನೋಡಿದಂತ ಪಂಡಿತರು, ಮಹಾರಾಜ, ನಿಮ್ಮ ಮಗಳು ಉತ್ತಮ ಸ್ತ್ರೀಯಾಗುತ್ತಾಳೆ, ಸರಸ್ವತಿ ದೇವಿಯಂತೆ ಎಲ್ಲ ಕಲೆಗಳಲ್ಲೂ ಮುಂದೆ ಇರುತ್ತಾಳೆ, ತುಂಬಾ ಸುಂದರವಾಗಿ ಬೆಳೆಯುತ್ತಾಳೆ, ಅರುಂಧತಿ ದೇವಿಯಂತಹ ತೇಜಸ್ಸು ನಿಮ್ಮ ಮಗಳಿಗಿದೆ ಎಂದು ಹೇಳಿದರು. ಆದರೆ ಒಬ್ಬ ಪಂಡಿತ ಮಾತ್ರ, ಮಹಾರಾಜ, ಇವರೆಲ್ಲರೂ ಹೇಳಿದಂತ ಮಾತುಗಳು ನಿಜ, ಆದರೆ ನನಗೆ ಮಾತ್ರ ನಿಮ್ಮ ಮಗಳ ಜಾತಕದಲ್ಲಿ ಒಂದು ದೋಷ ಕಾಣಿಸುತ್ತಿದೆ. ನಿಮ್ಮ ಮಗಳಿಗೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಗಂಡ ಮೃತಪಡುತ್ತಾನೆ ಎಂದು ಹೇಳಿದ. ಆ ಮಾತು ಕೇಳಿದ ಕೂಡಲೇ ರಾಜನಿಗೆ ತುಂಬಾ ದುಃಖವಾಯಿತು. ಅವನು ಅದನ್ನು ಯಾರಿಗೂ ಹೇಳದೆ ಅವನ ಮನಸ್ಸಿನಲ್ಲೇ ಇಟ್ಟುಕೊಂಡ. ದಿನಗಳು ಕಳೆಯುತ್ತಿತ್ತು. ಯುವರಾಣಿ ಎಲ್ಲಾ ವಿದ್ಯಾಭ್ಯಾಸವನ್ನು ಪಂಡಿತರು ಹೇಳಿದಂತೆ ಚುರುಕಾಗಿ ಕಲಿತುಕೊಂಡಳು. ನೋಡಲು ಕೂಡ ಅಪ್ಸರೆಯಂತೆ ತಯಾರಾದಳು. ಒಂದು ದಿನ ಅವಳ ಸೇವಕಿಯರಲ್ಲಿ ಯುವರಾಣಿಗೆ ನೆಚ್ಚಿನ ಸೇವಕಿ ಬಂದು, ಯುವರಾಣಿ, ಚಿಕ್ಕಂದಿನಲ್ಲಿ ನಿಮ್ಮ ತಂದೆಯ ಜೊತೆ ನನ್ನ ತಂದೆ ಕೂಡ ನಿಮ್ಮ ಜಾತಕ ತೋರಿಸಲು ಪಂಡಿತರ ಹತ್ತಿರ ಹೋಗಿದ್ದರು. ಆಗ ಎಲ್ಲಾ ಪಂಡಿತರು ನಿಮ್ಮ ಜಾತಕ ಚೆನ್ನಾಗಿದೆ ಎಂದು ಹೇಳಿದರೆ ಒಬ್ಬ ಪಂಡಿತ ಮಾತ್ರ, ನೀವು ಮದುವೆಯಾದ ಕೆಲ ದಿನಗಳಲ್ಲಿ ವಿಧವೆಯಾಗುತ್ತೀರಿ ಎಂದು ಹೇಳಿದ ಎಂದು ನಿಜ ಹೇಳಿಬಿಟ್ಟಳು. ಈ ವಿಷಯ ಕೇಳಿ ಯುವರಾಣಿ ದುಃಖದಲ್ಲಿ ಮುಳುಗಿಹೋದಳು. ಆಗ ಅವಳಿಗೆ ಎಲ್ಲಿ ಸಮಸ್ಯೆ ಇರುತ್ತದೋ ಅಲ್ಲೇ ಪರಿಹಾರ ಕೂಡ ಇರುತ್ತದೆ ಎಂದು ಅವಳ ಗುರುಗಳು ಹೇಳಿದಂತ ಮಾತು ನೆನಪಾಯಿತು. ಹಾಗಾಗಿ ಮಾರನೆಯ ದಿನ ಅವಳ ಗುರುಗಳ ಹೆಂಡತಿಯ ಹತ್ತಿರ ಹೋದಳು. ಏಕೆಂದರೆ ಗುರುಪತ್ನಿ ಆದ್ದರಿಂದ, ಆಕೆ ಒಂದು ಮುತ್ತೈದೆ ಆದ್ದರಿಂದ ದೀರ್ಘ ಸುಮಂಗಳಿಯಾಗಿ ಬದುಕಲು ಏನು ಮಾಡಬೇಕು ಎಂದು ಕೆಲವು ವಿಷಯಗಳು, ಸಲಹೆಗಳು ಆಕೆಗೆ ಗೊತ್ತಿರುತ್ತದೆ. ಹಾಗಾಗಿ ಗುರುವಲ್ಲದೆ ಗುರುಪತ್ನಿಯ ಹತ್ತಿರ ಹೋದಳು ಯುವರಾಣಿ. ಯುವರಾಣಿಯ ಗುರು ಯಜ್ಞವಾಲ್ಯಿಕ, ಅವರ ಹೆಂಡತಿ ಮೈತ್ರೇಯಿ. ಈಕೆ ಸಾಮಾನ್ಯಲಲ್ಲ, ಉಪನಿಷತ್ತುಗಳಲ್ಲೂ ಕೂಡ ಈಕೆಯ ಬಗ್ಗೆ ಪ್ರಸ್ತಾವನೆ ಇದೆ. ಶ್ರೇಷ್ಠವಾದ ಬ್ರಹ್ಮ ಜ್ಞಾನ ಹೊಂದಿದ್ದವಳು. ಯುವರಾಣಿ ಆಕೆಯ ಹತ್ತಿರ ಹೋಗಿ ಆಕೆಯ ಕಾಲಿನ ಮೇಲೆ ಬಿದ್ದು, ಅಮ್ಮ, ಯಾವ ಕೆಲಸ ಮಾಡುವುದರಿಂದ ದೀರ್ಘ ಸುಮಂಗಳಿಯಾಗಿ ಬದುಕಬಹುದು ಎಂದು ಕೇಳಿದಳು. ದಿವ್ಯ ದೃಷ್ಟಿಯಿಂದ ನೋಡಿ ಯುವರಾಣಿಯ ಸಮಸ್ಯೆ ತಿಳಿದುಕೊಂಡ ಮೈತ್ರೇಯಿ, ಅಮ್ಮ, ಶಾಸ್ತ್ರಗಳೆಲ್ಲವನ್ನೂ ಓದಿರುವ ನಾನು ಅದರಲ್ಲಿರುವ ಒಂದು ಪರಿಹಾರವನ್ನು ನಿನಗೆ ಹೇಳುತ್ತೇನೆ, ಕೇಳು. ದೀರ್ಘ ಸುಮಂಗಳಿಯಾಗಿ ಬದುಕಬೇಕು ಎಂದು ಬಯಸುವವರು ಪರಮೇಶ್ವರನ ಜೊತೆಯಲ್ಲಿರುವಂತ ಗೌರಿದೇವಿಯನ್ನು ಆರಾಧಿಸಬೇಕು. ಈ ಜಗತ್ತಿನಲ್ಲೇ ಮೊದಲ ಮುತ್ತೈದೆ ಹಾಗೂ ನಿತ್ಯ ಸುಮಂಗಳಿ ಗೌರಿ. ನೀನು ಶ್ರದ್ಧಾ ಭಕ್ತಿಯಿಂದ ಪಾರ್ವತಿ ಪರಮೇಶ್ವರನ ವಿಗ್ರಹದ ಮುಂದೆ ಕುಳಿತುಕೊಂಡು ಅವರನ್ನು ಆರಾಧಿಸಿದರೆ ನಿನ್ನ ಮನಸ್ಸಿನಲ್ಲಿರುವ ಕಳವಳ, ಭಯ, ಹೆದರಿಕೆ ಎಲ್ಲವೂ ಕೂಡ ಹೊರಟು ಹೋಗುತ್ತೆ. ನೀನು ಕಾರ್ತಿಕ ಸೋಮವಾರದಂದು ಸ್ನಾನ ಆಚರಿಸಿ ಶುದ್ಧವಾದ ಬಟ್ಟೆ ಧರಿಸಿ
ಸೂರ್ಯೋದಯಕ್ಕೂ ಮುಂಚೆಯೇ ಪಾರ್ವತಿ ಪರಮೇಶ್ವರರ ಪೂಜೆ ಮುಗಿಸಿಕೊಂಡು ದಿನವಿಡೀ ಉಪವಾಸ ಇರುತ್ತಾ ನೀರು ಕೂಡ ಸೇವಿಸದೆ ಶಿವನಾಮಸ್ಮರಣೆ ಮಾಡುತ್ತಿರಬೇಕು. ರಾತ್ರಿ ನಕ್ಷತ್ರ ದರ್ಶನ ಮಾಡಿಕೊಂಡು ಊಟ ಸೇವಿಸಬೇಕು. ಇಂದ್ರಿಯ ನಿಗ್ರಹ ಇರಬೇಕು. ಸಾಧ್ಯವಾದರೆ ಮೌನವ್ರತ ಕೂಡ ಆಚರಿಸು. ಕೋಪ ಮಾಡಿಕೊಳ್ಳಬಾರದು. ಅಗತ್ಯವಿಲ್ಲದ ಮಾತುಗಳನ್ನು ಆಡಬಾರದು. ಯಾರನ್ನೂ ನಿಂದಿಸಬಾರದು. ಯಾವುದರ ಮೇಲೆಯೂ ಕೋರಿಕೆ ಇರಬಾರದು. ಇದು ಈ ವ್ರತಕ್ಕೆ ಬೇಕಾದ ಮುಖ್ಯ ನಿಯಮಗಳು. ಕಪಟವಿಲ್ಲದ ಮನಸ್ಸಿನಿಂದ ಶಿವ ಪಾರ್ವತಿಯನ್ನು ಆರಾಧಿಸಬೇಕು. ಪೂಜಾ ನಂತರ ಕೈಲಾದಷ್ಟು ಜನ ಬಡವರಿಗೆ ಅಥವಾ ಸಾಧು ಸಂತರಿಗೆ ಅನ್ನದಾನ ಮಾಡಬೇಕು. ಕೈಲಾದಷ್ಟು ಮುತ್ತೈದೆಯರಿಗೆ ತಾಂಬೂಲ ಹಾಗೂ ರವಿಕೆ ಅಥವಾ ಸೀರೆ ಕೊಡಬೇಕು. ಈ ರೀತಿ ಮಾಡುವಾಗ ಯಾವುದಾದರೂ ಸಮಸ್ಯೆ ಆಪತ್ತು ಬರಬಹುದು. ಆದರೂ ಕೂಡ ನೀನು ಮಾತ್ರ ಇಂದ್ರಿಯ ನಿಗ್ರಹ ಕಳೆದುಕೊಳ್ಳಬಾರದು. ನಿನ್ನ ಚರಿತ್ರೆಯನ್ನು ಬದಲಾಯಿಸಿಕೊಳ್ಳುವಂತ ಕೆಲಸ ನೀನು ಮಾಡುವಾಗ ಹಲವಾರು ಸಮಸ್ಯೆಗಳು ಎದುರಾಗುತ್ತವೆ. ಅವುಗಳೆಲ್ಲವನ್ನೂ ಎದುರಿಸಿ ನಿಷ್ಠೆಯಿಂದ ನೀನು ವ್ರತ ಮಾಡಿದರೆ ಶುಭ ಉಂಟಾಗುತ್ತೆ. ಈ ರೀತಿ 4 ಕಾರ್ತಿಕ ಸೋಮವಾರಗಳು ಮಾಡಬೇಕು. ಈ ರೀತಿ ಮಾಡುವುದರಿಂದ ಆಪತ್ತಿನ ಸಮುದ್ರವನ್ನು ಆ ಗೌರಿ ಶಂಕರರ ಆಶೀರ್ವಾದದಿಂದ ಸುಲಭವಾಗಿ ನೀನು ದಾಟುತ್ತೀಯ ಎಂದು ಮೈತ್ರಿ ಹೇಳಿದಳು. ಯುವರಾಣಿ ಅದೇ ರೀತಿ ಕಾರ್ತಿಕ ಸೋಮವಾರಗಳು ವ್ರತ ಆಚರಿಸಿದಳು. ಕೆಲ ತಿಂಗಳ ಬಳಿಕ ಅವಳ ತಂದೆ ಒಬ್ಬ ಮಹಾರಾಜನನ್ನು ಮಗಳಿಗಾಗಿ ಹುಡುಕಿದ. ಆ ಯುವಕ ನೋಡಲು ತುಂಬಾ ಸುಂದರವಾಗಿದ್ದ. ಒಬ್ಬರಿಗೊಬ್ಬರು ಹಿಡಿಸಿದರು. ಗುರು ಹಿರಿಯರು ಆಡಂಬರವಾಗಿ ಇಬ್ಬರಿಗೂ ಮದುವೆ ಮಾಡಿದರು. ಯುವರಾಣಿ ಮದುವೆಯಾದ ಮಹಾರಾಜನ ಹೆಸರು ಚಂದ್ರಾಂಗದ. ಮದುವೆಯಾದ ನಂತರ ಕೆಲ ದಿನಗಳು ಯುವರಾಣಿಯ ರಾಜ್ಯದಲ್ಲೇ ಮಹಾರಾಜ ಇದ್ದ. ಪ್ರತಿದಿನ ಯಮುನಾ ನದಿಯನ್ನು ನೋಡುತ್ತಿದ್ದ ಅವನಿಗೆ ನದಿಯಲ್ಲಿ ವಿಹರಿಸಬೇಕು ಎಂಬ ಆಸೆ ಉಂಟಾಯಿತು. ಹಾಗಾಗಿ ಚಿತ್ರವರ್ಮ ಅಳಿಯನಿಗಾಗಿ ದೋಣಿ ಹಾಗೂ ಕೆಲವು ಸೇವಕರನ್ನು ಏರ್ಪಾಟು ಮಾಡಿ ಕಳಿಸಿಕೊಟ್ಟ. ಯುವರಾಣಿ ಮಾತ್ರ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಎಂದು ರಾಜಭವನದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಳು. ಆದರೆ ಇದ್ದಕ್ಕಿದ್ದಂತೆ ಚಂಡಮಾರುತ ಶುರುವಾಗಿ ಮಹಾರಾಜ ಪ್ರಯಾಣಿಸುತ್ತಿದ್ದ ದೋಣಿ ಯಮುನಾ ನದಿಯೊಳಗೆ ಮುಳುಗಿಹೋಯಿತು. ಚಿತ್ರವರ್ಮ ಅವನ ಎಲ್ಲಾ ಸೈನಿಕರನ್ನು ಕರೆದುಕೊಂಡು ನದಿಯೆಲ್ಲ ಹುಡುಕಾಡಿಸಿದ. ಎಲ್ಲರ ಮೃತದೇಹ ಸಿಕ್ಕಿತು. ಆದರೆ ಅಳಿಯನ ದೇಹ ಮಾತ್ರ ಸಿಗಲಿಲ್ಲ. ಇಷ್ಟರಲ್ಲಿ ಮತ್ತೆ ಕಾರ್ತಿಕ ಮಾಸ ಕೂಡ ಶುರುವಾಗಿತ್ತು. ಯುವರಾಣಿ ಮತ್ತೆ ಕಾರ್ತಿಕ ಸೋಮವಾರದ ವ್ರತ ಶುರು ಮಾಡಿದಳು. ತಂದೆ ಮಗಳ ಹತ್ತಿರ ಬಂದು ನಡೆದ ವಿಷಯ ಎಲ್ಲ ಹೇಳಿದರು. ಆದರೂ ಕೂಡ ಯುವರಾಣಿ ಮಾತ್ರ ವ್ರತದಿಂದ ಮೇಲೆ ಏಳಲಿಲ್ಲ. ನಿಷ್ಠೆಯಿಂದ ವ್ರತ ಮಾಡುತ್ತಲೇ ಇದ್ದಳು. ಮಗಳು ಒಂದು ಮಾತು ಕೂಡ ಆಡುತ್ತಿಲ್ಲ. ಆ ಶಿವನ ನಾಮಜಪ ಮಾಡುತ್ತಾ ಕುಳಿತಿದ್ದಾಳೆ. ಚಿತ್ರವರ್ಮನಿಗೆ ಏನು ಮಾಡಬೇಕೆಂದು ದಿಕ್ಕು ತೋಚಲಿಲ್ಲ. ಕಾರ್ತಿಕ ಮಾಸ ಮುಗಿದು ಹೋದ ಮೇಲೂ ಕೂಡ ಯುವರಾಣಿ ಇನ್ನೂ ಶಿವಪಾರ್ವತಿಯ ಮುಂದೆಯಿಂದ ಏಳುತ್ತಿಲ್ಲ. ಚಿತ್ರವರ್ಮ ಮಗಳ ಚಿಂತೆಯಲ್ಲಿ ಕೊರಗಿ ಕೊರಗಿ ಆರೋಗ್ಯ ಹಾಳು ಮಾಡಿಕೊಂಡ. ಈ ವಿಷಯ ತಿಳಿದುಕೊಂಡ ಅವನ ದಾಯಾದಿಗಳು ರಾಜ್ಯವನ್ನು ಆಕ್ರಮಿಸಿಕೊಂಡರು. ಯುವರಾಣಿ ಮಾತ್ರ ಚಕ್ಕು ಚದರದೆ ಶಿವಾರಾಧನೆ ಮಾಡುತ್ತಲೇ ಇದ್ದಳು. ಯುವರಾಣಿಯ ಪೂಜೆ ಫಲಿಸಿತ್ತು. ಏಕೆಂದರೆ ಅವಳ ಗಂಡ ಸತ್ತಿರಲಿಲ್ಲ. ಅವನು ಯಮುನಾ ನದಿಯ ಆಳದೊಳಗೆ ಹೋಗುತ್ತಿರುವಾಗ ಕೆಲವು ನಾಗಕನ್ಯೆಯರು ಅವನನ್ನು ಕಾಪಾಡಿ ನಾಗಲೋಕಕ್ಕೆ ಕರೆದೋಗಿದ್ದರು. ಅಲ್ಲಿದ್ದ ತಕ್ಷಕ ಅವನನ್ನು ನೋಡಿ, ನಿನ್ನ ಮುಖದಲ್ಲಿ ರಾಜಕಲೆ ಇದೆ, ನಿನ್ನ ಹಿಂದೆ ದೈವಬಲವಿದೆ, ನೀನು ಯಾವ ದೇವರನ್ನು ಆರಾಧಿಸುತ್ತೀಯ ಎಂದು ಕೇಳಿದ. ಆಗ ಚಂದ್ರಾಂಗದ, ಈ ಪ್ರಪಂಚ, ಈ ಜಗತ್ತು, ಸಕಲ ದೇವಾನುದೇವತೆಗಳು ಕೂಡ ಆರಾಧಿಸುವ ಆ ಸಾಂಬ ಸದಾಶಿವನನ್ನು ನಾನು ಆರಾಧಿಸುತ್ತೇನೆ. ನನ್ನ ಹೆಂಡತಿ ಗೌರಿ ಶಂಕರರನ್ನು ಆರಾಧಿಸುತ್ತಾಳೆ ಎಂದು ಹೇಳಿದ. ಅವನ ಮಾತನ್ನು ಕೇಳಿ ಸಂತೋಷಿಸಿದ ತಕ್ಷಕ, ನಮ್ಮ ಸರ್ಪಜಾತಿ ಕೂಡ ಶಿವಭಕ್ತರು, ನೀನು ನಮ್ಮ ಅತಿಥಿ, ಬೇಕಾದಷ್ಟು ಕಾಲ ನಮ್ಮ ಲೋಕದಲ್ಲೇ ನೀನು ಇರಬಹುದು ಎಂದು ಹೇಳಿದ. ಆದರೆ ಚಂದ್ರಾಂಗದ, ಓ ನಾಗರಾಜ, ಎಷ್ಟು ದಿನಗಳ ಕಾಲ ಇಲ್ಲಿದ್ದರೂ ಕೂಡ ಇದು ನನ್ನ ಲೋಕ ಆಗುವುದಿಲ್ಲ. ಇದು ನನಗೆ ಪರಲೋಕ. ನನ್ನ ಲೋಕದಲ್ಲಿ ನನ್ನ ತಂದೆ ತಾಯಿ,
ನನ್ನ ಹೆಂಡತಿ, ಸ್ನೇಹಿತರು, ಬಂಧುಗಳು, ಪ್ರಜೆಗಳು ಎಲ್ಲರೂ ಕೂಡ ನನಗೋಸ್ಕರ ಕಾಯುತ್ತಿರುತ್ತಾರೆ. ನನ್ನನ್ನು ದಯವಿಟ್ಟು ನನ್ನ ಲೋಕಕ್ಕೆ ಕಳಿಸಿಕೊಡಿ ಎಂದು ಕೇಳಿಕೊಂಡ. ಆಗ ತಕ್ಷಕ ಒಂದು ಮಾಯಾವಿ ಕುದುರೆಯನ್ನು ಸೃಷ್ಟಿಸಿ, ಈ ಕುದುರೆ ಕೆಲ ನಿಮಿಷಗಳಲ್ಲೇ ನಿನ್ನನ್ನು ನಿನ್ನ ಲೋಕಕ್ಕೆ ಕರೆದೋಗುತ್ತದೆ ಎಂದು ಹೇಳಿದ. ಸಂತೋಷದಿಂದ ಚಂದ್ರಾಂಗದ ಕುದುರೆ ಹತ್ತಿ ಪ್ರಯಾಣ ಶುರು ಮಾಡಿದ. ಇಷ್ಟರಲ್ಲಿ ಯುವರಾಣಿ ವ್ರತ ಪೂರ್ತಿ ಮಾಡಿ ಶಿವ ಪಾರ್ವತಿಯ ವಿಗ್ರಹವನ್ನು ನದಿಯೊಳಗೆ ಬಿಟ್ಟು ಆಕೆ ಕೂಡ ಗಂಡ ಮೃತಪಟ್ಟ ಅದೇ ಯಮುನಾ ನದಿಯೊಳಗೆ ಸತೀ ಸಹಗಮನ ಆಗಬೇಕೆಂದು ತೀರ್ಮಾನಿಸಿಕೊಂಡು ಬರುತ್ತಿದ್ದಳು. ಇಷ್ಟರಲ್ಲಿ ಯಮುನಾ ನದಿಯೊಳಗಿನಿಂದ ಕುದುರೆಯ ಮೇಲೆ ಕುಳಿತುಕೊಂಡು ಚಂದ್ರಾಂಗದ ಹೊರಬಂದ. ಅವನನ್ನು ನೋಡಿ ಎಷ್ಟೋ ಸಂತೋಷಿಸಿದಳು ಯುವರಾಣಿ. ಕೊನೆಗೂ ನನ್ನ ವ್ರತ ಫಲಿಸಿತು ಎಂದು ಶಿವ ಪಾರ್ವತಿಗೆ ಕೃತಜ್ಞತೆ ಹೇಳಿದಳು. ಅದರ ಬಳಿಕ ಚಂದ್ರಾಂಗದ ಅವನ ಮಾವನನ್ನು ಬಂಧಿಸಿದ್ದವರನ್ನು ಸೋಲಿಸಿ ಮತ್ತೆ ಚಿತ್ರವರ್ಮನಿಗೆ ಅವನ ರಾಜ್ಯವನ್ನು ಒಪ್ಪಿಸಿದ. ಈ ಸಂತೋಷದಿಂದ ಚಿತ್ರವರ್ಮ ಅರ್ಧ ರಾಜ್ಯವನ್ನು ಅವನ 8 ಜನ ಗಂಡು ಮಕ್ಕಳಿಗೆ ಕೊಟ್ಟು ಇನ್ನು ಉಳಿದ ಅರ್ಧ ರಾಜ್ಯವನ್ನು ಮಗಳಿಗೆ ಕೊಟ್ಟು ಬಿಟ್ಟ. ಅಂದಿನಿಂದ ಆ ದಂಪತಿಗಳಿಬ್ಬರು ಬರೀ ಕಾರ್ತಿಕ ಸೋಮವಾರಗಳು ಮಾತ್ರವಲ್ಲದೆ ಪ್ರತಿದಿನ ಶಿವ ಪಾರ್ವತಿಯ ಆರಾಧನೆ ಮಾಡುತ್ತಾ ಕೊನೆಯವರೆಗೂ ಜೊತೆಯಾಗಿ ಸಂತೋಷದಿಂದ ಬದುಕಿದರು. ಹಾಗಾಗಿ ಸ್ನೇಹಿತರೆ, ದೀರ್ಘ ಸುಮಂಗಳಿ ಯೋಗ ಬಯಸುವವರು ಈ ರೀತಿ ಕಾರ್ತಿಕ ಮಾಸದಲ್ಲಿ ಬರುವ ಸೋಮವಾರಗಳಲ್ಲಿ ಶಿವ ಪಾರ್ವತಿಯ ಫೋಟೋ ಅಥವಾ ವಿಗ್ರಹವನ್ನು ಪೂಜಿಸಿ, ಸಾಧ್ಯವಾದರೆ ಮೌನವ್ರತ ಇರಿ, ಉಪವಾಸ ಇದ್ದು ಶಿವನ ನಾಮಸ್ಮರಣೆ ಮಾಡುತ್ತಾ ಕಳೆದರೆ ಆ ಶಿವ ಪಾರ್ವತಿ ಅನುಗ್ರಹ ನಿಮಗೆ ಸಿಗುತ್ತೆ. ಈ ಕಾರ್ತಿಕ ಸೋಮವಾರದಂದು ಪೂಜೆ ಮಾಡಲು ಸಾಧ್ಯವಾಗದವರು ಈ ಕತೆ ಕೇಳುವುದರಿಂದ ಕೂಡ ಅದೇ ಸಮಾನ ಫಲ ಪಡೆದುಕೊಳ್ಳುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.